गुड आफ्टरनून एवरीवन. सो इन द लास्ट क्लास आई डिस्कस्ड अबाउट द देयर आर टोटली थ्री टाइप्स ऑफ अ सॉफ्टवेयर मिक्स आर देयर. ओके, फर्स्ट वन इज अ कस्टमर मिक्स, सेकंड वन इज अ मैनेजर मैनेजमेंट मिक्स, नेक्स्ट थर्ड वन इज अ प्रैक्टिशियनर्स मिक्स, मींस दोस अ पर्सन हु आर प्रैक्टिस, दे गिव अ प्रैक्टिस, मींस आवर प्रैक्टिशियनर्स मींस प्रैक्टिस ಮಾಡ್ತಿರ್ತಾರೆ ಯಾವ ತರ ಆಕ್ಸೆಸ್ ಮಾಡಬೇಕು ಸಾಫ್ಟ್ವೇರ್ ಅಂತ. ಅವರಿಗೆ ಪ್ರಾಕ್ಟೀಷನರ್ ಅಂತ ಕರೀತಾರೆ. ಸೊ ಅವರಿಗೂ ದೇರ್ ಆರ್ ಮೆನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆರ್ ದೇರ್. ಓಕೆ, ದೇ ಆಲ್ಸೋ ಫಾಲೋ ದಿ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಆಲ್ರೆಡಿ ದೇ ಆರ್ ಡೆವಲಪ್ಡ್, ಮೀನ್ಸ್ ದೇ ಆರ್ ರಿಟರ್ನ್ ಆಟ್ ದಿ ಟಿಕೆಟ್ಸ್ ಅಗು, ಬಹಳ ವರ್ಷಗಳ ಹಿಂದೆ ಏನ್ ಮಾಡಿರ್ತಾರೆ ಅಂದ್ರೆ ಅವು ಬರ್ದಿಟ್ಟಿರ್ತಾರೆ ನಿಮ್ ಸಾಫ್ಟ್ವೇರ್ ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು, ಹಂಗಿತ್ತಂದ್ರೆ ನಿಮ್ ಸಾಫ್ಟ್ವೇರ್ ಚಲೋ ಇರ್ತೈತಿ ಅಂತ ಆತರ ಏನೋ ಬರೆದಿಟ್ಟಿರ್ತಾರೆ. ಸೊ ದಟ್ಸ್ ಅವಕ್ಕೆ ಏನಂತ ಇರ್ತಾರೆ ಅಂದ್ರೆ ಮಿಕ್ಸ್ ಅಂತ ಕರೀತಾರೆ. ನಾ ದೇ ಆರ್ ಇನ್ ದಟ್ ದ ಥರ್ಡ್ ಒನ್ ಇಸ್ ಅ ಪ್ರಾಕ್ಟಿಷಿಯನರ್ಸ್ ಮಿಕ್ಸ್, ಪ್ರಾಕ್ಟಿಷಿಯನರ್ ಪ್ರಾಕ್ಟಿಷಿಯನರ್ ಇರ್ತಾನೆ ನೋಡ್ರಿ ಅವ್ರದ್ದು ಮಿಕ್ಸ್. ಸೊ ದೀಸ್ ಮಿಕ್ಸ್ ಆರ್ ದ ಸ್ಟಿಲ್ ಬಿಲೀವ್ಡ್ ಸಾಫ್ಟ್ವೇರ್ ಪ್ರಾಕ್ಟಿಷನರ್ಸ್ ಹಾವ್ ಬೀನ್ ಫಾಸ್ಟರ್ಡ್ ಬೈ ಓವರ್ 50 ಇಯರ್ಸ್ ಆಫ್ ಪ್ರೋಗ್ರಾಮಿಂಗ್ ಕಲ್ಚರ್. ಓಕೆ, 50 ಇಯರ್ಸ್ ಆಫ್ ಪ್ರೋಗ್ರಾಮಿಂಗ್ ಕಲ್ಚರ್ ಮೀನ್ಸ್ ಅವ್ರು ಏನ್ ಮಾಡ್ಯಾರ ಅಂದ್ರೆ ನವ ಡೇಸ್ ಇನ್ ದಿಸ್ ಟೈಮ್ ಆಲ್ಸೋ ಇನ್ ದಿಸ್ ಜನರೇಷನ್ ಆಲ್ಸೋ ದ ಪ್ರಾಕ್ಟಿಷನರ್ ಪ್ರಾಕ್ಟಿಸ್ ಮಾಡ್ಸಿರ್ತಾರ ನೋಡಿ ಅವರು ದ ಪ್ರಾಕ್ಟಿಷನರ್ಸ್ ಆಲ್ಸೋ ದೇ ಬಿಲೀವ್ ದಿಸ್ ಕೈಂಡ್ ಆಫ್ ಅ ಮಿಕ್ಸ್ ದ ಹಾವ್ ಬೀನ್ ಫಾಸ್ಟರ್ಡ್ ಬೈ ಓವರ್ 50 ಇಯರ್ಸ್ ಆಫ್ ಪ್ರೋಗ್ರಾಮಿಂಗ್ ಕಲ್ಚರ್ ಅಂದ್ರೆ ಏನ್ರಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಕಲ್ಚರ್ಸ್ ನ ಏನ್ ಮಾಡ್ಯಾರ ಅಂದ್ರೆ ಎಲ್ಲ ಆಡ್ ಮಾಡ್ಕೊಂಡು ಕೆಲವೊಂದು ಮಿಕ್ಸ್ ರೆಡಿ ಮಾಡಿರ್ತಾರೆ. ಸೊ ಅಂತ ಅದನ್ನ ಏನ್ ಮಾಡ್ಯಾರ ಇವರು ಪ್ರಾಕ್ಟಿಷನರ್ ಇನ್ನಾನು ಏನ್ ಮಾಡ್ತಾರ ಅಂದ್ರೆ ಬಿಲೀವ್ ಮಾಡ್ತಾರೆ. ಆಕ್ಚುಲಿ ನಿಮ್ ಪುರಾಣ ಕಥೆ ಮೇಲೆ ಏನ್ರಿ ಬಿಲೀವ್ ಅದ ಏನ್ರಿ ನೀವ್ ಅನ್ಕೋದ್ರಿ ಆಕ್ಚುಲಿ ವಾಲ್ಮೀಕಿ ರೋಡ್ದಿ ಸಾರಿ ಐ ಡೋಂಟ್ ನೋ ಯಾರ್ ಎಕ್ಸಾಕ್ಟ್ ಆಗಿ ಯಾರು ಬರ್ದಾರಿ ಮಹಾಭಾರತ ಅಂಡ್ ರಾಮಾಯಣ ಬರ್ದಾರ ನೋಡ್ರಿ ಅವ್ರು ಬರ್ದಾರ ಅಂತ ಗೊತ್ತು, ಬಟ್ ಎಕ್ಸಾಕ್ಟ್ಲಿ ಅದು ನಡೆದದಂತ ಹೇಳಿ ಪ್ರೂಫ್ ಅದ ರೀ ನಿಮ್ಗೆ ಪ್ರೂಫ್ ಅದ ಏನ್ರಿ ಅದಕ್ಕ ಲಂಕಾ ಒಳಗ ಹೋಗಿ ಯಾರ್ರಿ ಹನುಮಾನ್ ಹೋದ ಅಲ್ಲಿ ಲಂಕೆ ಸುಟ್ಟ ಅಂತ ಎಲ್ಲ ಕೇಳಿದ್ರಿ, ಅದಕ್ಕೆ ಸುಟ್ಟಿದ್ದೇನ ಲಂಕಾ ಆದ ಶ್ರೀಲಂಕಾ ಆದ ರೀ. ಸೊ ಅದನ್ನ ನಾವು ಕೇಳಿವಿ, ಪ್ರಾಕ್ಟಿಕಲ್ ಆಗಿ ನೀವು ನೋಡಿರಿ ಅದ್ರ ಕಣ್ಣಾರೆ ನೀವು ಪ್ರೂಫ್ ಅದ ಏನ್ರಿ ಹಿಂಗಾಗೈತಿ ಹಿಂಗಾಗೈತನಂತ ನೋ ಎವಿಡೆನ್ಸ್ ಸಹಿತ ಇಲ್ಲ ರೀ. ಸೊ ಇಲ್ಲಿ ಏನ್ ಮಾಡತ್ತಾರ ಅಂದ್ರೆ ಪ್ರಾಕ್ಟಿಷನರ್ಸ್ ಏನ್ ಮಾಡತ್ತಾರ ಅಂದ್ರೆ ದಿ ಸ್ಟಿಲ್ ದೇ ಆರ್ ಯೂಸಿಂಗ್ ದಟ್ ಕೈಂಡ್ ಆಫ್ ಅ ಮಿಕ್ಸ್. ಮಿಕ್ಸ್ ಮಾಡಾರಂದ್ರೆ ಅಫ್ಕೋರ್ಸ್ ಅದು ಸ್ವಲ್ಪ ಇರುತ್ತೆ, ಅದ್ರೊಳಗೆ ಸತ್ವ ಇರುತ್ತ ಮೀನಿಂಗ್ ಇರುತ್ತ, ಬಟ್ ಸ್ಟಿಲ್ ನಾವ್ ಡೇಸ್ ದ ರಿಯಾಲಿಟಿನು ಚೇಂಜ್ ಆಗ್ಬಿಟ್ಟೈತಿ. ಓಕೆ, ಸ್ಟಿಲ್ ದಟ್ ಪ್ರಾಕ್ಟಿಷನರ್ ಯೂಸ್ ದಟ್ ಕೈಂಡ್ ಆಫ್ ಅ ಮಿಕ್ಸ್ ಡ್ಯೂರಿಂಗ್ ದ ಅರ್ಲಿ ಡೇಸ್ ಪ್ರೋಗ್ರಾಮಿಂಗ್ ವಾಸ್ ವ್ಯೂಡ್ ಆಟ್ ದಿ ಆರ್ಟ್ ಆಫ್ ದಿ ಫಾರ್ಮ್. ಆಕ್ಚುಲಿ ಪ್ರೋಗ್ರಾಮಿಂಗ್ ಡ್ಯೂರಿಂಗ್ ದಿ ಅರ್ಲಿ ಡೇಸ್ ಮೊದಲೆಲ್ಲ ಏನ್ ಮಾಡ್ತಿದ್ರಿ ಅಂದ್ರೆ ದಿಸ್ ಪ್ರೋಗ್ರಾಮಿಂಗ್ ಆಕ್ಚುಲಿ ವ್ಯೂಡ್ ಆಸ್ ದ ಆರ್ಟ್ ಆಫ್ ದಿ ಫಾರ್ಮ್ ಓಲ್ಡ್ ವೇಸ್ ಅಟ್ರಿಬ್ಯೂಟ್ ಡೈ ಹಾರ್ಡ್. ಏನಾಗ್ಬಿಟ್ಟೈತ್ರಿ ಇವಾಗ ಇದಂದ್ರೆ ಓಲ್ಡ್ ಓಲ್ಡ್ ಎಲ್ಲ ಇನ್ಫಾರ್ಮೇಶನ್ ಏನ್ ಮೀನ್ಸ್ ಓಲ್ಡ್ ವೇಸ್ ಇಟ್ಸ್ ನಾಟ್ ಅಟ್ರಿಬ್ಯೂಟ್ಸ್ ಪ್ರೋಗ್ರಾಮಿಂಗ್ ವಾಸ್ ವ್ಯೂಡ್ ಆಸ್ ಆನ್ ಆರ್ಟ್ ಆಫ್ ಫಾರ್ಮ್ ಯಸ್ ಅಫ್ಕೋರ್ಸ್ ದಟ್ ಈಸ್ ಆಲ್ಸೋ ಆರ್ಟ್ ಆಫ್ ಫಾರ್ಮ್ ಮೀನ್ಸ್ ವಿ ಆರ್ ಡಿಸೈನಿಂಗ್ ಅದು ಒಂದು ಆರ್ಟ್ ಅಂತ ಕನ್ಸಿಡರ್ ಮಾಡಾರಿ. ಓಲ್ಡ್ ವೇ ಅಟಿಟ್ಯೂಡ್ಸ್ ಡೈ ಹಾರ್ಡ್ ಈಗ ಏನಾಗ್ಯಾವ ಅಂದ್ರೆ ಮೊದ್ಲಿಂದೆಲ್ಲ ಮೀನ್ಸ್ ಅವ್ರು ಈ ತರಾನೇ ಮಾಡ್ಬೇಕು ಆ ತರಾನೇ ಮಾಡ್ಬೇಕು ಇವೆಲ್ಲ ಏನಾಗತ್ತಾವ ಅಂದ್ರ ಇವಾಗಿನ ಜನರೇಷನ್ ಒಳಗ ಕಮ್ಮಿ ಆಗತ್ತಾವ್, ಬಟ್ ಇಲ್ಲಿ ಇದ್ದಿದ್ದಿಲ್ಲ ಅಂತ ಹಂಗ ಅಂದ್ರೆ ಏನ್ರಿ ಆಕ್ಚುಲಿ ವಾಟ್ ಆರ್ ದಿ ಡಿಫ್ರೆನ್ಸ್ ಆಫ್ ಮಿಕ್ಸ್ ಬರ್ತಾವ ಇಲ್ಲಿ ಪ್ರಾಕ್ಟಿಷನರ್ ಮಿಕ್ಸ್ ಒಳಗ. ಫಸ್ಟ್ ಒನ್ ಒನ್ ವಿ ರೈಟ್ ದಿ ಪ್ರೋಗ್ರಾಮ್ ಅಂಡ್ ಗೆಟ್ ವರ್ಕ್ ಅವರ್ ಜಾಬ್ ಇಸ್ ಡನ್. ಮಿಕ್ಸ್ ಹೇಳತ್ತಾರು ಅವ್ರ ಒಂದ್ ಪುರಾಣ ಬರ್ದಿಟ್ಬಿಟ್ಟಾರ ಒಂದ್ ಮಿಕ್ ಬರ್ದಾರ ಆಲ್ರೆಡಿ ಅವಾಗಿನ ಡೆವಲಪರ್ಸ್. ವಾಟ್ ಇಸ್ ದ ಮಿಕ್? ಒನ್ ವಿ ರೈಟ್ ದಿ ಪ್ರೋಗ್ರಾಮ್. When we write the program means when we are developing the software, we need to write the code. After the completion of the program, adana na work madmal complete aadmala, now our work, our job is done. Ame code baradmala nim kelsa mugitu ishte software anta avaru helare. But hange idre na madidre what is the reality bartidri? Reality, what is the reality according to this myth? Someone once said that the sooner you begin writing the code, the longer it will take you to get to done. Actually, if we go through this myth en helagutti andre, when once we write the program, nim program madidre andre mugitu, nim kelsane mugitu anta adu helag. Yes, of course, after the completion of the program, after the completion of the code, kelsa mugitu anta helatara illa ri adu mele ina kelsa irtavu en kelsa irtavu. When you start the writing the program, the sooner you begin writing the code of the software,
the longer it will take you to get done, but it which take which consumes more of more time, which consumes most more time to complete the software. Adu myth prakara hodre, according to this myth, when you complete the writing the code, your job is done in Drupal. Hang maadkutre enakku nim software ena coding bari mugibite nina aayidra enu madagila anukutre nim software alle bidutu. So you need to, after the completion of the code, you need to adu konsa time kodbeku nevu. Okay, you need to give a time for the implementation also. You need to check the compile error and run error. What are the difference of the errors or a different defects occur during the implementation? You need to face that kind of a problems also. Only the code baride adu yen error bandavu adu error e nodanga illa avat nanu code baridittu na code baribitta ani mugittu anudalla code mugidna plus mugididella kelagilla adru jothe jothege yen aagtirtavu parallelly what are the different tasks are done during the developing the software. Someone said that the sooner you begin writing the code, the longer it will take you to get done. Andre ni code yava correct start martidralla idu bhaal time tagodutte anta avaru anantara. Actually the industry data indicate between the 60% and 80% of all effort expended on the software will be expended after it will be delivered to the customer for the first time. Okay, actually here the industry data indicate. So in software only data that is related to your industry only, your software business related to information irukku. Whatever that data is there in your software that indicates the between 60% and 80% of effort expended on the software. Okay, idu yen helidre data andre nim software alli yen implement maadirthiralli code so data adu yedrudu irukadre andre nim software nim business de irukke data. Okay, 60% and 80% of all effort expended on the software yen nim effort during nim yen effort haakirthiralla code barilakka adella code yedrudu irukadre andre nim data nim business de irukre adu. Try to understand nim yeno code baradmela mugitu antu kondrudilri ಅದರ ಕೋಡ್ ಅದರ ಡೇಟಾ ಎದುರುದಿರ್ತದ್ರಿ ಅಂದ್ರೆ ನಿಮ್ಮ ಬಿಸ್ನೆಸ್ ದಿ ಡೇಟಾ ಇರುತ್ತ್ರಿ ಅದು. ಓಕೆ, ಸೊ ಇಂಡಸ್ಟ್ರಿ ದಟ್ ಇಂಡಿಕೇಟ್ ಬಿಟ್ವೀನ್ 60% and 80% ಆಫ್ ಇನ್ಫಾರ್ಮೇಶನ್ ಏನಿರ್ತದಲ್ಲ ಸಾಫ್ಟ್ವೇರ್ ದಟ್ ಎಕ್ಸ್ಪ್ಯಾಂಡ್ ಯುವರ್ ಸಾಫ್ಟ್ವೇರ್ ಓನ್ಲಿ ಅದು ಸಾಫ್ಟ್ವೇರ್ ಮೇಲೆ ಇರ್ತದೆ. ಹೇಳ ಅದನ್ನ ಹೇಳಿದ್ರು ಈಗ ಒಂದು ಸಾಫ್ಟ್ವೇರ್ ರೆಡಿ ಮಾಡ. ಓಕೆ, ಸಾಫ್ಟ್ವೇರ್ ರೆಡಿ ಮಾಡಿದ್ಮೇಲೆ ಅದರೊಳಗೆ ಡೇಟಾ ಎದುರುದಿರ್ತದೆ. ಅಸ್ಯೂಮ್ ದಟ್ ಒಂದು ಸಾಫ್ಟ್ವೇರ್ ಅದರಿ, ಯಾವ ಸಾಫ್ಟ್ವೇರ್ ಅಂದ್ರೆ ಮೊಬೈಲ್ ಶಾಫ್ಟ್ ಸಾಫ್ಟ್ವೇರ್ ಅದಂತೀವಿ. One table which contains the all the different versions of the mobiles and different types of the mobiles and price of the mobiles and new version of the mobiles. So ivella information adavaru mobile the information ada mobile is software olaga ella information edirudha mobile kada andre yavudhu mobile angadi ne irbekala ye software ready madakatre andala adra data irutrilli adu edir related irutrilli nim business related data irutrilla mobile data adanna mobile angadi ne software illadu. ನಿಮ್ಮ ಸಾಫ್ಟ್ವೇರ್ ಹ್ಯಾಂಗ್ ಇಂಪ್ಲಿಮೆಂಟ್ ಆಗೈತೆ ಎಕ್ಸ್ಪ್ಯಾಂಡ್ ಆಗೈತೆ ಅಂದ್ರೆ ಡೇಟಾ ವಿಚ್ ರಿಸೈಡ್ಸ್ ಅಂಡರ್ ದಿ ಸಾಫ್ಟ್ವೇರ್. ಸಾಫ್ಟ್ವೇರ್ ಒಳಗೆ ಏನ್ ಡೇಟಾ ಇರ್ತಲ್ರಿ ಅದು ಡೇಟಾ ಎದ್ ರಿಲೇಟೆಡ್ ಇರ್ತದ್ರಿ ನಿಮ್ ಇಂಡಸ್ಟ್ರಿ ಅವ್ರ ನಿಮ್ ಬಿಸ್ನೆಸ್ ರಿಲೇಟೆಡ್ ಇರ್ತದ ಅಂತ ಹೇಳಾತಾರ. ಓಕೆ, ಇಂಡಸ್ಟ್ರಿ ದಟ್ ಇಂಡಿಕೇಟ್ ದ 60% and 80% ಆಫ್ ಆಲ್ ಎಫರ್ಟ್ ಎಕ್ಸ್ಪಾಂಡೆಡ್ ಆನ್ ದಿ ಸಾಫ್ಟ್ವೇರ್ ವಿಲ್ ಬಿ ಎಕ್ಸ್ಪಾಂಡೆಡ್ ಆಫ್ಟರ್ ಇಟ್ ವಿಲ್ ಬಿ ಡೆಲಿವರ್ಡ್ ಟು ದಿ ಕಸ್ಟಮರ್ ಫಾರ್ ದಿ ಫಸ್ಟ್ ಟೈಮ್. ಫಸ್ಟ್ ಟೈಮ್ ಏನ್ ಮಾಡ್ತಾರೆ ಕಸ್ಟಮರ್ ಗೆ ಏನ್ ಡೆವಲಪ್ ಮಾಡ್ತಾರಲ್ರಿ ಆವಾಗೂ ಎಕ್ಸ್ಪಾಂಡ್ ಮಾಡ್ಬೇಕು. ವೈ? ಬಿಕಾಸ್ ದೇ ನೀಡ್ ಟು ಚೆಕ್. ಅವರು ಚೆಕ್ ಮಾಡ್ಬೇಕ್ರಿ ಕಸ್ಟಮರ್ ಗೆ ಆಕ್ಸೆಸ್ ಮಾಡಕ್ ಬರಾಗುತ್ತಿಲ್ಲ, ನಾವು ಬರೀ ಕೋಡ್ ಇಂಪ್ಲಿಮೆಂಟ್ ಮಾಡಿ ಕೊಟ್ಬಿಡುದು ಅಷ್ಟೇ. ದಟ್ ಇಸ್ ನಾಟ್ ಅ ಓನ್ಲಿ ದಿ ಗುಡ್ ಸಾಫ್ಟ್ವೇರ್ ಕ್ವಾಲಿಟಿ. ಸೊ ಆಫ್ಟರ್ ದಿ ಕಂಪ್ಲೀಟಿಂಗ್ ದಿ ಇಂಪ್ಲಿಮೆಂಟೇಶನ್ ಕೋಡಿಂಗ್ ವಿ ನೀಡ್ ಟು ವಿಚ್ ಆಕ್ಚುಲಿ ವಿಚ್ ಟೇಕ್ಸ್ ದಿ ಲಾಂಗ್ ಟೈಮ್ ಟು ಕಂಪ್ಲಿಮೆಂಟ್ ಟು ಕಂಪ್ಲೀಟ್ ದಿ ಕೋಡ್. ಸೊ ಆಫ್ಟರ್ ದಟ್ ಏನ್ ಮಾಡ್ಬೇಕು ದ ಆಲ್ ದಿ ಡೇಟಾ ಆರ್ ಅ ಕೋಡ್ ರಿಲೇಟೆಡ್ ಟು ಯುವರ್ ಬಿಸ್ನೆಸ್ ಓನ್ಲಿ. So your half of the software which contain half means 60% to 80% of data is related to your business only. So adukku button ena code baradu kodak agangilla reality. Suppose code baradu idde code baradmala enu complete aagthe software illa antaragilla, but adu jothe ivella risk irtavu adnella now follow maadbeku. Okay, next another myth related to the customer. Until I get the program running, I have no way of accessing its quality. Yes, of course, this is a good myth we can consider. Until I get the program running, I have no ways of accessing its quality. Okay, when you assume that when you went to the mobile shop, when you are purchasing a new mobile,
ಓಕೆ ಅದು ಕ್ವಾಲಿಟಿ ಚಲೋ ಅದನ್ನ ಕೆಟ್ಟದ ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಗ್ತದ್ರಿ? ವೆನ್ ಯು ಸ್ಟಾರ್ಟ್ ಅಕ್ಸೆಸಿಂಗ್ ದಿ ಡಿವೈಸ್ ದೆನ್ ಓನ್ಲಿ ಯು ಕ್ಯಾನ್ ಗೆಟ್ ದಿ ಕ್ವಾಲಿಟಿ ಆಫ್ ದಿ ಸಾಫ್ಟ್ವೇರ್ ನೋ. ಅದೇ ಹೇಳಾತಾರೆ, ಅದೇನ್ ಹೇಳಾತಾರೆ ಅಂದ್ರೆ ಅಂಟಿಲ್ ಐ ಗೆಟ್ ದಿ ಪ್ರೋಗ್ರಾಮ್ ರನ್ನಿಂಗ್, ನಿಮ್ ಸಾಫ್ಟ್ವೇರ್ ನ ಸಾರ್ ನಿಮ್ ಮೊಬೈಲ್ ಅನ್ನು ರನ್ ಮಾಡಿದ ಮೇಲೆ ಗೊತ್ತಾಗ್ತದ ಐ ಹ್ಯಾವ್ ನೋ ವೇ ಆಫ್ ಅಕ್ಸೆಸಿಂಗ್ ಇಟ್ಸ್ ಕ್ವಾಲಿಟಿ. ಅದು ರನ್ ಆಗುತ್ತಾ ನಮ್ಗೆ ವೇ ಇರಂಗಿಲ್ಲ, ಅದು ಕ್ವಾಲಿಟಿ ಹೆಂಗ್ ಅದ ಅಂತ ಎಕ್ಸ್ಪೆಕ್ಟ್ ಮಾಡಾಕ ನಮ್ಗೆ ಗೊತ್ತಾಗಂಗಿಲ್ಲ ಅನ್ನೋದು. ಎಸ್ ಆಫ್ ಕೋರ್ಸ್ ಕರೆಕ್ಟ್ ಅದ. ಬಟ್ ಹಿಂಗ್ ಹೋದ್ರೆ ರಿಯಾಲಿಟಿ ಏನಾಗ್ತದೆ? ವಾಟ್ ಇಸ್ ದ ರಿಯಾಲಿಟಿ ಅಕಾರ್ಡಿಂಗ್ ಟು ದಿಸ್ ಮಿತ್ ಇಸ್ ಒನ್ ಆಫ್ ದಿ ಮೋಸ್ಟ್ ಎಫೆಕ್ಟಿವ್ ಸಾಫ್ಟ್ವೇರ್ ಕ್ವಾಲಿಟಿ ಅಶ್ಯೂರೆನ್ಸ್ ಮೆಕ್ಯಾನಿಸಮ್ ಕ್ಯಾನ್ ಬಿ ಅಪ್ಲೈಡ್ ಫಾರ್ ದಿ ಇನ್ಸೆಪ್ಷನ್ ಆಫ್ ಅ ಪ್ರೊಜೆಕ್ಟ್ ಟೆಕ್ನಿಕಲ್. ಓಕೆ, ದಿಸ್ ಮಿತ್ ಏನಂದ್ರೆ ಅಂಟಿಲ್ ಐ ಗೆಟ್ ದಿ ಪ್ರೋಗ್ರಾಮ್ ರನ್ನಿಂಗ್, ಎಲ್ಲಿ ತನಕ ಪ್ರೋಗ್ರಾಮ್ ರನ್ ಮಾಡಂಗಿಲ್ಲ ಐ ಹ್ಯಾವ್ ನೋ ವೇ ಆಫ್ ಎಕ್ಸೆಸಿಂಗ್ ಇಸ್ ಕ್ವಾಲಿಟಿ. ಅಲ್ಲಿ ತನಕ ನಮ್ಗೆ ಇರಂಗಿಲ್ಲ, ನನಗೊಂದು ಹಾದಿ ಇರಂಗಿಲ್ಲ, ಅದು ಕ್ವಾಲಿಟಿ ಹೆಂಗದ ಅಂತ ನಮ್ಗೆ ಗೊತ್ತಾಗಂಗಿಲ್ಲ ಅಂತ ಹೇಳ್ತಾರೆ. ಎಸ್ ಅಫ್ ಕೋರ್ಸ್ ದಿಸ್ ಇಸ್ ಕರೆಕ್ಟ್. ಇಫ್ ಯು ಫಾಲೋ ದಿಸ್ ಮೀಟ್, ವಾಟ್ ಇಸ್ ದ ರಿಯಾಲಿಟಿ ಅಬೌಟ್ ದಿಸ್ ಮೀಟ್? ಮೀನ್ಸ್ ಒನ್ ಆಫ್ ದಿ ಮೋಸ್ಟ್ ಎಫೆಕ್ಟಿವ್ ಸಾಫ್ಟ್ವೇರ್ ಕ್ವಾಲಿಟಿ ಅಶ್ಯೂರೆನ್ಸ್ ಮೋರ್ ಅಂದ್ರೆ ಕ್ವಾಲಿಟಿ ಅಶ್ಯೂರೆನ್ಸ್ ಮೆಕ್ಯಾನಿಸಮ್ ಕ್ಯಾನ್ ಬಿ ಅಪ್ಲೈಡ್ ಫಾರ್ ದಿ ಇನ್ಸೆಪ್ಷನ್ ಆಫ್ ದಿ ಪ್ರಾಜೆಕ್ಟ್ ದ ಟೆಕ್ನಿಕಲ್ ರಿವ್ಯೂ. ಆಕ್ಚುಲಿ ವೆನ್ ವಿ ಅಪ್ಲೈಡ್ ದಿ ಕ್ವಾಲಿಟಿ, ವೆನ್ ವಿ ಅಪ್ಲೈಡ್ ದಿ ಸೆಕ್ಯೂರಿಟಿ ಇನ್ಫಾರ್ಮೇಶನ್ ಆರ್ ಅಶ್ಯೂರೆನ್ಸ್ ಸಾಫ್ಟ್ವೇರ್ ಕ್ವಾಲಿಟಿ ಅಶ್ಯೂರೆನ್ಸ್. ಅಶ್ಯೂರೆನ್ಸ್ ಮೀನ್ಸ್ ವಾಟ್? ಅಶ್ಯೂರಿಟಿ. ಅಶ್ಯೂರೆನ್ಸ್ ಮೀನ್ಸ್ ವಾಟ್? ಅಶ್ಯೂರಿಟಿ. ನಾ ಅಶ್ಯೂರಿಟಿ ಕೊಡ್ತೀರಿ, ನಮ್ ಸಾಫ್ಟ್ವೇರ್ ಬಹಳ ಚಲೋ ಅದರಿ, ಅದು ಏನೂ ಆಗಂಗಿಲ್ಲ, ನೀವು 100 ಇಯರ್ಸ್ ಯೂಸ್ ಮಾಡಿದ್ರು ಚಲೋನೇ ವರ್ಕ್ ಆಗ್ತದ್ರಿ ಅಂದ್ರೆ ಅಷ್ಟು ಅಶ್ಯೂರಿಟಿ ಕೊಡುವ್ರಿ, ನಂಬಿಕೆ. ಅಶ್ಯೂರೆನ್ಸ್ ಮೀನ್ಸ್ ವಾಟ? ನಂಬಿಕೆ. ಸೊ ಒನ್ ಆಫ್ ದಿ ಮೋಸ್ಟ್ ಎಫೆಕ್ಟಿವ್ ಸಾಫ್ಟ್ವೇರ್ ಕ್ವಾಲಿಟಿ ಈಸ್ ಅಶ್ಯೂರೆನ್ಸ್ ಮೆಕ್ಯಾನಿಸಮ್ ಕ್ಯಾನ್ ಬಿ ಅಪ್ಲೈಡ್. ಇದು ಅಶ್ಯೂರಿಟಿ ಎಲ್ಲಿ ಅಪ್ಲೈ ಮಾಡ್ತೀವಿ ಅಂದ್ರೆ ಇನ್ಸೆಪ್ಷನ್ ಆಫ್ ಪ್ರೊಜೆಕ್ಟ್ ದ ಟೆಕ್ನಿಕಲ್ ರಿವ್ಯೂ. ಸ್ಟಾರ್ಟ್, ಇನ್ಸೆಪ್ಷನ್ ಮೀನ್ಸ್ ಸ್ಟಾರ್ಟ್ ಆಫ್ ದಿ ಪ್ರೊಜೆಕ್ಟ್ ಆರ್ ದಿ ಟೆಕ್ನಿಕಲ್ ರಿವ್ಯೂ. ಟೆಕ್ನಿಕಲ್ ರಿವ್ಯೂ ಮೀನ್ಸ್ ವೆನ್ ವಿ ಆರ್ ರೈಟಿಂಗ್ ದಿ ಕೋಡ್, ದೆನ್ ಓನ್ಲಿ ವಿ ಆಡಿಂಗ್ ದಿ ಕ್ವಾಲಿಟಿ ಆಫ್ ದಿ ಸಾಫ್ಟ್ವೇರ್. ಮೀನ್ಸ್ ಡೇಟಾ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋದು. ಓಕೆ, ಸಿಸ್ಟಮ್ ಯಾರೇ ಬಂದು ಹ್ಯಾಕ್ ಮಾಡಬಾರ್ದು ನಮ್ಮ ಡೇಟಾ, ಆ ಥರ ಸೆಕ್ಯೂರಿಟಿ ಅದು ಪ್ರೊವೈಡ್ ಮಾಡೋದು. ಕ್ವಾಲಿಟಿ ಸಂಬಂಧ, ಓಕೆ, ಸಾಫ್ಟ್ವೇರ್ ಹ್ಯಾಂಗ್ ಔಟ್ ಆಗಬಾರ್ದು, ಏನೇ ಪ್ರಾಬ್ಲಮ್ ಬರಬಾರ್ದು. ಓಕೆ, ಮೆನಿ ಪೀಪಲ್ ಕ್ಯಾನ್ ಬಿ ಆಕ್ಸೆಸ್, ಮಲ್ಟಿಪಲ್ ಪೀಪಲ್ ಕ್ಯಾನ್ ಬಿ ಆಕ್ಸೆಸ್ ಮಲ್ಟಿಪಲ್ ಟೈಮ್ಸ್ ಆಲ್ಸೋ, ಒನ್ ಟೈಮ್ ಆಲ್ಸೋ, ಅಟ್ ಅ ಟೈಮ್ ಆಲ್ಸೋ. ಓಕೆ, ದಿಸ್ ಆಲ್ ಆರ್ ದಿ ಕ್ವಾಲಿಟಿ, ದಿಸ್ ಆರ್ ದಿ ಗುಡ್ ಕ್ವಾಲಿಟೀಸ್ ಆಫ್ ದಿ ಸಾಫ್ಟ್ವೇರ್. ಸಾಫ್ಟ್ವೇರ್ ರಿವ್ಯೂಸ್ ಆರ್ ಕ್ವಾಲಿಟಿ ಫಿಲ್ಟರ್ ದಟ್ ಹ್ಯಾವ್ ಬೀನ್ ಫೌಂಡ್ ಟು ಬಿ ಮೋರ್ ಎಫೆಕ್ಟಿವ್ ದನ್ ಟೆಸ್ಟಿಂಗ್ ಫಾರ್ ಫೈಂಡಿಂಗ್ ದಿ ಸರ್ಟನ್ ಕ್ಲಾಸಸ್ ಆಫ್ ಅ ಸಾಫ್ಟ್ವೇರ್ ಡಿಫೆಕ್ಟ್ಸ್, ಸರ್ಟನ್ ಕ್ಲಾಸಸ್. ಓಕೆ, ಸೊ ಒನ್ ಆಫ್ ದಿ ಮೋಸ್ಟ್ ಎಫೆಕ್ಟಿವ್ ಸಾಫ್ಟ್ವೇರ್ ಕ್ವಾಲಿಟಿ ಅಶ್ಯೂರೆನ್ಸ್ ಮೆಕ್ಯಾನಿಸಮ್ ಕ್ಯಾನ್ ಬಿ ಅಪ್ಲೈಡ್ ಫಾರ್ ದಿ ಇನ್ಸೆಪ್ಷನ್ ಆಫ್ ದಿ ಪ್ರೊಜೆಕ್ಟ್ ಟೆಕ್ನಿಕಲ್ ರಿವ್ಯೂ. ಆಕ್ಚುಲಿ ದ ಸಾಫ್ಟ್ವೇರ್ ಅಶ್ಯೂರೆನ್ಸ್ ಮೆಕ್ಯಾನಿಸಮ್ ಮೀನ್ಸ್ ಸಾಫ್ಟ್ವೇರ್ ರಿಲೇಟೆಡ್ ಕ್ವಾಲಿಟಿ ದಟ್ ಕ್ಯಾನ್ ಬಿ ಕ್ವಾಲಿಟಿ ರಿಲೇಟೆಡ್ ರಿಕ್ವೈರ್ಮೆಂಟ್ ಆರ್ ಆಡೆಡ್ ಡ್ಯೂರಿಂಗ್ ದಿ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ದಿ ಪ್ರೋಗ್ರಾಮ್ ಓನ್ಲಿ, ಅಟ್ ದಿ ಟೆಕ್ನಿಕಲ್ ರಿವ್ಯೂ ಒಳಗೆ ಹಾಕ್ತೀವಿ. ಅಂಡ್ ಸಾಫ್ಟ್ವೇರ್ ರಿವ್ಯೂಸ್, ಸಾಫ್ಟ್ವೇರ್ ರಿವ್ಯೂಸ್ ಮೀನ್ಸ್ ರಿವ್ಯೂವಿಂಗ್, ಒನ್ಸ್ ಅಗೇನ್ ಚೆಕಿಂಗ್, ಒನ್ಸ್ ಅಗೇನ್ ನೋಡಿದ್ರಿ ಯಾವುದು ಸಾಫ್ಟ್ವೇರ್. After the completing the software, once again you need to check the software. That is called as in a review. Actually, this is the most effective than the testing. Testing is what? As per our requirement, it is working or not. Checking the software. If it is any problems are occurred or not. Occur agavo, agilo, aktavo, agundo. And check maadu ka testing antari. Software review means what? After the completion, na vela correct work, correct agi. ಡೆವಲಪ್ ಮಾಡಿ ಹೋಯ್ಲು ಏನಾದ್ರು ಮಿಸ್ ಮಾಡಿದೇನು, ದಟ್ಸ್ ಕಾಲ್ಡ್ ಆಸ್ ಇನ್ ಅ ಸಾಫ್ಟ್ವೇರ್ ರಿವ್ಯೂ. ಆರ್ ದಿ ಕ್ವಾಲಿಟಿ ಫಿಲ್ಟರ್ ದಟ್ ಹ್ಯಾವ್ ಬಿನ್ ಫೌಂಡ್ ಟು ಬಿ ಮೋರ್ ಎಫೆಕ್ಟಿವ್ ದನ್ ಟೆಸ್ಟಿಂಗ್ ಫಾರ್ ಫೈಂಡಿಂಗ್ ದಿ ಸರ್ಟನ್ ಕ್ಲಾಸಸ್ ಆಫ್ ಸಾಫ್ಟ್ವೇರ್ ಡಿಫೆಕ್ಟ್ಸ್. ಸಾಫ್ಟ್ವೇರ್ ಡಿಫೆಕ್ಟ್ಸ್ ಎಲ್ಲರೇ ಆಕರ್ ಆಗತ್ತವೇನು, ಯಾವ ಕ್ಲಾಸ್ ಒಳಗೆ, ಯಾವ ಒಂದು ಲೊಕೇಶನ್ ಒಳಗೆ ಡಿಫೆಕ್ಟ್ಸ್ ಆಕರ್ ಆಗತ್ತವ ಅಂತ ಚೆಕ್ ಮಾಡುದು. ಎಲ್ಲಿ ಇದ್ರ ಅರ್ಥ, ಆಕ್ಚುಲಿ ದಿಸ್ ಮೀನಿಂಗ್, ಇದು ಹಿಂಗ್ they are giving a myths adavri, myths means already they written the some rules and regulations in andra until I get the program running I have no way of accessing its quality. Until yelli tanka, until na yelli tanka program run madangilo alli tanka nanaga quality na tilkoduvanta tilkola gotte agangilla anata. Yes, of course, run madidmele gottagutri software heng adu. Okay, so one of the most important thing in a software is a quality assurance mechanism. Okay, it is applied at the starting stage of the project only, at the technical review maatrudu avaga. So software review are the quality filter that have been found to be a more effective. Actually software review is a more effective comparing to the software, comparing to the testing, to find the certain
certain location ಒಳಗೆ ಏನ್ರಿ ಡಿಫೆಕ್ಟ್ಸ್ ಅದಾವೇನು ಅಂತ ಚೆಕ್ ಮಾಡೋದು. ದಟ್ ಇಸ್ ಕಾಲ್ಡ್ ಅಸ್ ಅ ರಿಯಾಲಿಟಿ ಆಫ್ ದಿಸ್ ಮೇಲ್. ಥರ್ಡ್ ವೀಕ್, ದ ಓನ್ಲಿ ಡೆಲಿವರಬಲ್ ವರ್ಕ್ ಪ್ರಾಡಕ್ಟ್ ಫಾರ್ ಅ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಸ್ ವರ್ಕಿಂಗ್ ಪ್ರೋಗ್ರಾಮ್. Third myth is the only deliverable work product for a successful project is the working program. Okay, after the completing the software, okay, after the completing the software, when you deliver that software is the working program. Andra adu check madodri is working or good. Andra only deliverable work product deliver maduruvanta software that product for a successful project. Andra successful project ಹೆಂಗ್ ಅನ್ಕೋತೀವಿ ಅಂದ್ರೆ ಇಟ್ಸ್ ವರ್ಕಿಂಗ್, ಡೆವಲಪ್ ಆದ್ಮೇಲೆ ಡೆಲಿವರ್ ಮಾಡ್ಮೇಲೆ ಅದು ವರ್ಕ್ ಆಗಾಕತ್ತದ ಇಲ್ಲ ಅಂದಾಗೆ ಅದನ್ನ ಏನಂತ ಕರಿತೀವಿ ನಾವು, ಸಕ್ಸಸ್ಫುಲ್ ಪ್ರಾಜೆಕ್ಟ್ ಅಂತ ಕರಿತೀವಿ ಅಂತ ಅವ್ರು ಹೇಳ್ತಾರೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್, ಆಫ್ಟರ್ ದಿ ಕಂಪ್ಲೀಟಿಂಗ್ ದಿ ಸಾಫ್ಟ್ವೇರ್ ಇಟ್ ಈಸ್ ಡೆಲಿವರ್ಡ್ ಟು ದಿ ಕಸ್ಟಮರ್. ಸೊ ವೆನ್ ಅ ಕಸ್ಟಮರ್ ಏನ್ ಮಾಡ್ತಾನ್ರಿ, ಅದನ್ನ ಡೆವಲಪ್ ಅದನ್ನ ಎಕ್ಸೆಸ್ ಮಾಡಿರ್ತಾನ್ರಿ, ದನ್ ಓನ್ಲಿ ವಿ ಕ್ಯಾನ್ ಕಾಲ್ ದಟ್ ಸಾಫ್ಟ್ವೇರ್ ಇಸ್ ಅ ಗುಡ್ ಸಾಫ್ಟ್ವೇರ್ ಅಂತ ಕರಿತೀವಿ ಅಂತ ಅವ್ರು ಹೇಳ್ತಾರ. ಹಂಗಂದ್ರೆ ಏನ್ರಿ ಅದ್ ರಿಯಾಲಿಟಿ ಅಂದ್ರ, ಅ ವರ್ಕಿಂಗ್ ಪ್ರೋಗ್ರಾಮ್ ಈಸ್ ಓನ್ಲಿ ಒನ್ ಪಾರ್ಟ್ ಆಫ್ ದಿ ಸಾಫ್ಟ್ವೇರ್ ಕಾನ್ಫಿಗರೇಷನ್ ದಟ್ ಇನ್ಕ್ಲೂಡ್ಸ್ ಮೆನಿ ಎಲಿಮೆಂಟ್ಸ್. ಓಕೆ, ಸಾಫ್ಟ್ವೇರ್ ಪ್ರೋಗ್ರಾಮ್ ಇನ್ ವಾಟ್ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆಕ್ಚುಲಿ ದಟ್ ಇಸ್ ಒನ್ ಆಫ್ ದಿ ಕಾನ್ಫಿಗರೇಷನ್ ಅಂತ ಹೇಳ್ತಾರೆ, ವಿಚ್ ಕಂಟೈನ್ಸ್ ಅ ಮೆನಿ ಆಫ್ ದಿ ಎಲಿಮೆಂಟ್ಸ್. ಎಲಿಮೆಂಟ್ಸ್ ಮೀನ್ಸ್ ವಾಟ್? ಡಾಕ್ಯುಮೆಂಟ್, ಮಾಡೆಲ್ಸ್ ಅಂಡ್ ಪ್ಲಾನ್ಸ್. ಸಾಫ್ಟ್ವೇರ್ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರ ವರ್ಕಿಂಗ್ ಪ್ರೋಗ್ರಾಮ್ ಇಸ್ ದ ಓನ್ಲಿ ಡೆಲಿವರೇಬಲ್ ವರ್ಕ್ ಪ್ರಾಡಕ್ಟ್ ಫಾರ್ ಅ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಈಸ್ ಅ ವರ್ಕಿಂಗ್ ಪ್ರೋಗ್ರಾಮ್. ಈಗ ನೀವು ಡೆಲಿವರ್ ಮಾಡಿರ್ತೀರಿ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಅನ್ನಿಸ್ಕೋಬೇಕು ಅಂದ್ರೆ, ಎದ್ರ ಮೇಲೆ ಅದು ಸಕ್ಸಸ್ಫುಲ್ ಐತಿ ಅಂದ್ರೆ ಅದು ಹೆಂಗ್ ವರ್ಕ್ ಆಗ್ತಿರ್ತದ ಅದ್ರ ಮೇಲೆ ನಾವು ಕನ್ಸಿಡರ್ ಮಾಡ್ಬೋದು ದಿಸ್ ಈಸ್ ಅ ಗುಡ್ ಸಾಫ್ಟ್ವೇರ್ ಅಂತ ಅವ್ರು ಹೇಳಂತ. ಬಟ್ ಆಕ್ಚುಲಿ ವರ್ಕಿಂಗ್ ಪ್ರೋಗ್ರಾಮ್ ಈಸ್ ಆಕ್ಚುಲಿ ಒನ್ ಆಫ್ ದಿ ಕಾನ್ಫಿಗರೇಷನ್ ವಿಚ್ ಕಂಟೈನಿಂಗ್ ದಿ ಮಾಡೆಲ್ಸ್, ಡಾಕ್ಯುಮೆಂಟ್ ಅಂಡ್ ಪ್ಲಾನ್ಸ್. ಮಾಡೆಲ್ಸ್ ಮೀನ್ಸ್ ವಾಟ್? ನಿಮ್ ಸಾಫ್ಟ್ವೇರ್ ಒಳಗೆ ಡಿಫ್ರೆಂಟ್ ಮಾಡೆಲ್ಸ್ ಇರ್ತಾವ್ರಿ. Assume that your Instagram, first one is a friend request baraka one model adari. Message ban store agaka, that is another one model. Notification ban store agaka, that is one model. And to add your story, that is another model. Okay, so working program is only one part of the software configuration that include many elements, a variety of work products adari. That is example models is also comes under a that is working program, documents also related to your software and plans of the software. So these all are provide the foundation. Foundation means what? Foundation. Foundation meaning base. And every when you are constructing something, adu malindu ಗಟ್ಟಿಯಾಗಿ ನಿಲ್ಬೇಕು ಅಂದ್ರೆ ವಿ ರಿಕ್ವೈರ್ಡ್ ಅ ಬೇಸ್. ಟೇಕ್ ಆನ್ ಎಕ್ಸಾಂಪಲ್, ವೆನ್ ಯು ಆರ್ ಕನ್ಸ್ಟ್ರಕ್ಟಿಂಗ್ ಅ ಹೋಮ್, ವೆನ್ ಯು ಆರ್ ಕನ್ಸ್ಟ್ರಕ್ಟಿಂಗ್ ಅ ಹೋಮ್, ಬಿಫೋರ್ ಕನ್ಸ್ಟ್ರಕ್ಟ್ ಅ ಹೋಮ್ ನೀವು ಏನ್ ಮಾಡ್ತೀರಿ? ಬೇಸ್ ಮಾಡ್ಕೋತೀರಿ, ಪಾಯ ಹಡ್ತೀರಿ. ಯಾಕ್ರಿ ಆ ಪಾಯ ಹಡ್ತೀರಿ ಅಂದ್ರ, ಮ್ಯಾಲಿರುವಂತ ನಿಮ್ ಕಟ್ಟಡ ಬಿಲ್ಡಿಂಗ್ ಅದು ಏನೂ ಆಗ್ಬಾರ್ದು ಅನ್ನೋ ಸಮಯ ನೀವು ಪಾಯ ಹಡ್ತೀರಿ. ಹಂಗೆ ದೀಸ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅ ಬೇಸಿಕ್ ಬೇಸ್ for your successful engineering and more important guidance for a software support. In software olaga which contains the plans, documentation of your software plus models. So these are the three important functionalities or features in your software there. Okay, software olaga ivella important functionalities idare. These are the basics. These are the basic foundation of your successful engineering. You successful engineers aagbeku, successful software develop aagbeku, successfully work aagbeku andre, so these three important things you need to add in your software. And more important guidance for these are the more important guidance for the software support. Through the model, through the documentation of your software and through the plan only. So these are the important guidance for the software support. Getting or not?
So myth is only deliverable work product for a successful project is the working program. If deliver module and the software is successful, aagbeku andre hang aagirthadandra program male aagirthadanta. Yav program a working program means working program olage enen irthavri models and document and plans irthavri. So these are the three different types of a foundation for the successful engineering and successful software getting or not. Yes, of course working programs are the important. Okay, through the working program only we can understand how this product is successful and convinced. Our working program age irtavri reality real age irtavri andra you irtav anti just working program age irtavri models a document and plans a irtav anti helagadu. Last slide time agam bandadi. Next another last myth is software engineering make us a creative voluminous and unnecessary documentation and will invariably show us down. One software myth is there that is telling you that software engineering is make us to create voluminous means big huge and unnecessary documentation and will invariably slow us down. ಊರಿನ ಹೇಳಾಕರ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಒಳಗ ನಾವು ಬಹಳಷ್ಟು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತೀವಂತೀವಿ ಬಹಳಷ್ಟು ಬಿಗ್ ಅಂದ್ರೆ ಹ್ಯೂಜ್ ಅಮೌಂಟ್ ಆಫ್ ಡಾಕ್ಯುಮೆಂಟ್ಸ್ ಆಸ್ ವೆಲ್ ಆಸ್ ಅನ್ನೆಸೆಸರಿ ಡಾಕ್ಯುಮೆಂಟ್ ನಾವು ಕ್ರಿಯೇಟ್ ಮಾಡ್ತೀವಂತ ಅಂಡ್ ದಟ್ ವಿಲ್ ಇನ್ವೇರಿಬಲಿ ಶೋ ಅಸ್ ಡೌನ್ ಅವು ಏನ್ ಮಾಡ್ತಾರಂತೀವಿ ಒನ್ ವೇ ಒಳಗ ನಮಗ ಬರೇ ಅವೇ ಇದ್ದು ಅಂದ್ರೆ ಎದಕ್ಕೂ ಉಪಯೋಗ ಇಲ್ಲ ಅಂತಂದ್ರೆ ಓಕೆ ಹಂಗಂತ ಹೇಳಾತಾರ ಆಕ್ಚುಲಿ ಅದ ರಿಯಾಲಿಟಿ ಏನ್ರಿ ಹಂಗಂದ್ರೆ ಏನು ಅಂದ್ರ ದ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಸ್ ನಾಟ್ ಅಬೌಟ್ ಕ್ರಿಯೇಟಿಂಗ್ ಅ ಡಾಕ್ಯುಮೆಂಟ್ ಆಕ್ಚುಲಿ ಓಕೆ ಇಟ್ ಈಸ್ ಅಬೌಟ್ ಕ್ರಿಯೇಟಿಂಗ್ ದಿ ಕ್ವಾಲಿಟಿ ಪ್ರಾಡಕ್ಟ್ ಎಸ್ ಆಫ್ ಕೋರ್ಸ್ ಹಿಯರ್ ಆಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮೇಕ್ ಅಸ್ ಕ್ರಿಯೇಟ್ ವಾಲ್ಯುಮಿನಸ್ ಅಂಡ್ ಅನ್ನೆಸೆಸರಿ ಡಾಕ್ಯುಮೆಂಟೇಷನ್ ದಟ್ ವಿಲ್ ಇನ್ವೇರಿಬಲಿ ಸ್ಲೋ ಅಸ್ ಡೌನ್ ಅಂತ ಅವ್ರು ಹೇಳಾತಾರೆ ಆಕ್ಚುಲಿ ದಿಸ್ ಇಸ್ ಅ ಫಾಲ್ಸ್ ಗೈಸ್ ಆಕ್ಚುಲಿ ಇದು ರಿಯಾಲಿಟಿ ಏನದ ಟುಡೇಸ್ ನವ ಜನರೇಷನ್ ಅಂದ್ರ ನಾಟ್ ಓನ್ಲಿ ಕ್ರಿಯೇಟಿಂಗ್ ದಿ ಡಾಕ್ಯುಮೆಂಟೇಷನ್ Yes, of course we are creating the documentation, but creating the documentation is not an important thing. First, we creating the developing the good software is an important thing. Okay, creating the good software is important thing instead of creating the good documentation. ಇವ್ರ ಏನ್ ಹೇಳಾತಾರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಒಳಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅನ್ನದೇ ಏನ್ ಮಾಡ್ಬೇಕು ನಮಗಂದ್ರೆ ಬರೇ ದೊಡ್ಡ ದೊಡ್ಡ ಹ್ಯೂಜ್ ಅಮೌಂಟ್ ಆಫ್ ಡಾಕ್ಯುಮೆಂಟೇಷನ್ ಅಂಡ್ ಅನ್ನೆಸೆಸರಿ ಡಾಕ್ಯುಮೆಂಟೇಷನ್ ಕ್ರಿಯೇಟ್ ಮಾಡುದು ಅದರಿಂದ ಪ್ರಾಬ್ಲಮ್ ಆಗ್ತೈತಿ ಅಂಡ್ ವಿಲ್ ಇನ್ವೇರಿಬ್ಲಿ ಸ್ಲೋ ಅಸ್ ಡೌನ್ ಅದರಿಂದ ನಮ್ಗೆ ಏನಾಗ್ತದೆ ಬಹಳ ಟೈಮ್ ಕನ್ಸ್ಯೂಮ್ ಮಾಡ್ತೀವಿ ಅಂತ ಅದು ಹೇಳಾಗ್ತದೆ ನೋ ಯಸ್ ಸಪೋಸ್ ವಿ ಆರ್ ಕ್ರಿಯೇಟಿಂಗ್ ದಿ ಡಾಕ್ಯುಮೆಂಟ್ ಬಟ್ ಸಾಫ್ಟ್ವೇರ್ ಇಂಜಿನಿಯರ್ ಇಸ್ ನಾಟ್ ಅಬೌಟ್ ಕ್ರಿಯೇಟಿಂಗ್ ದಿ ಡಾಕ್ಯುಮೆಂಟ್ ಆಕ್ಚುಲಿ ಡಾಕ್ಯುಮೆಂಟ್ ಮೀನ್ಸ್ ಫಾಟೋ ದಟ್ ಈಸ್ ಅ ಎವಿಡೆನ್ಸ್ ಆಫ್ ಯುವರ್ ಸಾಫ್ಟ್ವೇರ್ ದಟ್ಸ್ ಇಟ್ ಓಕೆ ಡಾಕ್ಯುಮೆಂಟೇಷನ್ ಮೀನ್ಸ್ ದಟ್ ಈಸ್ ಅ ಎವಿಡೆನ್ಸ್ ಆಫ್ ಯುವರ್ ಸಾಫ್ಟ್ವೇರ್ ಸೊ ದಟ್ಸ್ for the evidence purpose we need to create the document but creating the big and unnecessary document is not a software engineering okay software engineering is not about creating the document it is about creating the quality product also better quality leads to reduce the rework better quality leads to reduce the rework rework means what once again we are working on the same software when the problems occurred or errors occurred but actually better quality ididu that leads reduce the rework madudu kami madudu if suppose your software is good the quality of the software is good then why need to rework one function yavaga bartadri andra when your software is not reliable bare pade pade problem agutadra rework martiri aa software na if the software is good then why do you need to rework on that software plus and reduce rework result in a faster delivery times ಓಕೆ ರಿವರ್ಕ್ ಏನ್ರಿ ಮಾಡೋದಿತ್ತು ಅಂದ್ರೆ ಅದನ್ನ ರೆಡ್ಯೂಸ್ ಮಾಡಬಹುದು ಎಲ್ಲಿ ಅಂದ್ರೆ ಸಾಫ್ಟ್ವೇರ್ ಒಳಗೆ ನಾಟ್ ಓನ್ಲಿ ಕ್ರಿಯೇಟಿಂಗ್ ಅ ಹ್ಯೂಜ್ ಅಮೌಂಟ್ ಆಫ್ ಡಾಕ್ಯುಮೆಂಟೇಷನ್ ಅನ್ನೆಸೆಸರಿ ಡಾಕ್ಯುಮೆಂಟೇಷನ್ ಇನ್ ಮೀಟ್ಸ್ ಅವ್ರು ಏನ್ ಹೇಳಾಕತ್ತಾರ ಅಂದ್ರೆ ಸಾಫ್ಟ್ವೇರ್ ಮೀಟ್ಸ್ ಒಳಗೆ ಏನ್ ಹೇಳಾಕ್ತಾರ ಅಂದ್ರೆ ಕ್ರಿಯೇಟಿಂಗ್ ಅ ಅನ್ನೆಸೆಸರಿ ಅಂಡ್ ಹ್ಯೂಜ್ ಅಮೌಂಟ್ ಆಫ್ ಡಾಕ್ಯುಮೆಂಟೇಷನ್ ಅದು ನಮಗೆ ಏನ್ ಮಾಡ್ತೈತಿ ಅಂದ್ರೆ ಒಂದು ಬಹಳ ವಿಚ್ ಕನ್ಸ್ಯೂಮ್ಸ್ ಮೋರ್ ಟೈಮ್ ಒಂದೇ ಒಂದ್ ವೇ ಒಂದ್ ವೇ ಒಳಗೆ ಏನ್ ಮಾಡಾಕತ್ತ ನಮಗದು ಕೆಳಗೆ ಇಳಿಸಾಕತ್ತೈತಿ ಅಂತ ಅದು ಹೇಳಾಕತ್ತೈತಿ ಯಸ್ ಆಫ್ ಕೋರ್ಸ್ ಕ್ರಿಯೇಟಿಂಗ್ ಅ ಡಾಕ್ಯುಮೆಂಟ್ ಇಸ್ ನಾಟ್ ಅ ಇಂಪಾರ್ಟೆಂಟ್ ಥಿಂಗ್ಸ್ ಕ್ರಿಯೇಟಿಂಗ್ ಅ ಗುಡ್ ಕ್ವಾಲಿಟಿ ಆಫ್ ದಿ ಸಾಫ್ಟ್ವೇರ್ ವೈ ಬಿಕಾಸ್ ಟು ರೆಡ್ಯೂಸ್ ದಿ ಟೈಮ್ ಆಫ್ ದಿ ರಿವರ್ಕ್ ಆಲ್ಸೋ ಓಕೆ ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅ ಮಿತ್ಸ್ ಎನಿ ಡೌಟ್ಸ್ ಗೈಸ್ 4 ಮಿನಿಟ್ಸ್ ಟೈಮ್ ಇಸ್ ದೇರ್
If you have any doubt, you can ask me. Any doubts? Myths and name worth entry. You already in burger, itrutaru. Okay, londu correct actually. According to adrutrani whole genre, problems upper chances up to adhika, even as an extra expand madhika. Either I have. Okay. Any doubts? Adhira only 16 members. Yaar sab. Okay. Any doubts? Any other doubt you can carry? No doubts, sir. Okay. If you have any doubt, you can ask me. Nobody are not having doubts. Okay. No doubt, sir. Okay, thank you for your thank you. This is the end of your class now. Next class I come up with the further important topics, so don't miss the class, guys. Okay, bye guys, bye students, bye all of you.